ವಚನಾಮೃತ ನಾಡಿನ ಪ್ರಸಿದ್ಧ ವಚನಕಾರರ ವಚನಗಳನ್ನ ಆಧರಿಸಿದ ಸರಣಿ ಕಾರ್ಯಕ್ರಮ ಬದುಕಿನಲ್ಲಿ ಕಂದಾಚಾರ ಮೌಢ್ಯತೆ ಅಸ್ಪೃಶ್ಯತೆ ದಾಂಭಿಕತೆಯನ್ನ ಹೊಡೆದೋಡಿಸಿ ಮಾನವೀಯ ಮೌಲ್ಯ ಆದರ್ಶ ತತ್ವ ಸಿದ್ಧಾಂತಗಳನ್ನ ಅನುಷ್ಠಾನಗೊಳಿಸುವ ವಿನೂತನ ಕಾರ್ಯಕ್ರಮ ವಚನಾಮೃತ ತಪ್ಪದೇ ಕೇಳಿ ಬೆಳಿಗ್ಗೆ 6 ಗಂಟೆ 54 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜನಧ್ವನಿ ಕೇಳುಗರಿಗೆ ಡಾಕ್ಟರ್ ವಚನಕುಮಾರ ಸ್ವಾಮಿ ಮತ್ತು ರೂಪಾ ಕುಮಾರ ಸ್ವಾಮಿರವರು ಮಾಡುವ ಶರಣು ಶರಣಾರ್ಥಿಗಳು ಈ ದಿನದ ವಚನಾಮೃತ ಕಾರ್ಯಕ್ರಮದಲ್ಲಿ ಶರಣರಾದ ಬಾಚಿಕಾಯಿಕದ ಬಸವಣ್ಣನವರ ಪರಿಚಯ ಹಾಗೂ ಅವರ ಕೆಲವು ವಚನಗಳ ತಾತ್ಪರ್ಯವನ್ನ ಆಲಿಸೋಣ ಬನ್ನಿ ಶರಣರಾದ ಬಾಚಿಕಾಯಕದ ಬಸವಣ್ಣನವರು ಬಡಿಗ ಕಾಯಕದವರು ಇವರ ಕಾಲ 1160 ಇವರು ಕರ್ನಾಟಕ ರಾಜ್ಯದ ಬೀದರ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದವರು ಬಸವಪ್ರಿಯ ವಿಶ್ವಕರ್ಮಠಕ್ಕೆ ಕಾಳಿಕಾ ವಿಮಲ ರಾಜೇಶ್ವರಲಿಂಗ ಎಂಬ ಅಂಕಿತದಲ್ಲಿ 30 ವಚನಗಳನ್ನು ರಚಿಸಿದ್ದಾರೆ ವೃತ್ತಿ ಪರಿಭಾಷೆಯನ್ನು ಬಳಸಿಕೊಂಡು ಅವು ತತ್ವಪ್ರಧಾನವಾಗಿವೆ ಕೆಲವು ಬೆಡಗಿನ ರೂಪದಲ್ಲಿವೆ ಬಸವಪ್ಪ ಶರಣರ ವಚನಾಂಕಿತ ಸೂಚಿಸುವಂತೆ ಅವರ ಸ್ಥಳ ಇಂದಿನ ರಾಜೇಶ್ವರ ಆಗಿದೆ ರಾಜೇಶ್ವರ ಬಸವ ಕಲ್ಯಾಣ ತಾಲೂಕಿನ ಪ್ರಮುಖ ಗ್ರಾಮ ಇದು ಪುಣೆ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯ ಮೇಲಿದ್ದು ಬಸವ ಕಲ್ಯಾಣದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ ಬಾಚಿ ಕಾಯಕದ ಬಸವಣ್ಣನವರ ಸ್ಥಳ ರಾಜೇಶ್ವರವೇ ಆಗಿರುವುದಕ್ಕೆ ಬಹಳ ಆಧಾರಗಳಿವೆ ಬಸವ ಕಲ್ಯಾಣ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಈ ರಾಜೇಶ್ವರ ಗ್ರಾಮ ಕಂಡುಬರುತ್ತದೆ ಆಗಿನ ಕಲ್ಯಾಣ ರಾಜ್ಯದ ಬಾಗಿಲು ಇಂದಿನ ಕಲಬುರ್ಗಿಯಾಗಿತ್ತು ಎಂಬುದು ಇತಿಹಾಸದಿಂದ ತಿಳಿದು ಬರುತ್ತದೆ ಅಂದ ಮೇಲೆ ರಾಜೇಶ್ವರವು ಕಲ್ಯಾಣ ರಾಜ್ಯದ ಅಂಗವಾಗಿತ್ತು ಎಂಬುದು ಸಿದ್ಧವಾಗುತ್ತದೆ ಬಸವ ಕಲ್ಯಾಣದಲ್ಲಿ ಕಂಡುಬರುವಂತಹ ಗುಹೆಗಳು ರಾಜೇಶ್ವರದಲ್ಲಿಯೂ ಕಾಣಸಿಗುತ್ತವೆ ಇವುಗಳಲ್ಲಿ ಒಂದಲ್ಲ ಒಂದು ಗುಹೆ ಶರಣ ಬಸವಪ್ಪನವರದಾಗಿರಬಹುದು ಎಂದು ಹೇಳಲಾಗಿದೆ ರಾಜೇಶ್ವರನಿಂದ ಪೂರ್ವಕ್ಕೆ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಮೊಳಕೇರಿ ಎಂಬ ಗ್ರಾಮವಿದೆ ಇದು ಶರಣ ಮೋಳಿಗೆ ಮಾರಯ್ಯನವರದು ಎಂಬುದು ತಿಳಿದುಬರುತ್ತದೆ ಮೋಳಿಗೆ ಮಾರಯ್ಯನವರು ಆಯ್ದುಕೊಂಡ ಕಾಯಕ ಕಟ್ಟಿಗೆ ಕಡಿದು ಮಾರುವ ಕಾಯಕ ಹೀಗಾದ ಮೇಲೆ ಇಲ್ಲಿ ಆ ವೇಳೆಯಲ್ಲಿ ಬಹಳವಾಗಿ ಕಟ್ಟಿಗೆ ದೊರೆಯುತ್ತಿತ್ತು ಎಂಬುದು ಸಿದ್ಧವಾಗುತ್ತದೆ ಹೀಗಾಗಿದ್ದಾಗ ಬಡಿಗತನ ಕಾಯಕ ಕೈಗೊಂಡಿದ್ದ ಬಸವಪ್ಪ ಶರಣರು ಇಲ್ಲಿ ಇದ್ದಿರಬಹುದು ಎಂಬುದಕ್ಕೆ ಸಂಶಯವೇ ಇಲ್ಲ ಅವರ ವಚನಗಳು ನೋಡಿದರೆ ಅವರ ವಚನಾಂಕಿತ ಬಸವಪ್ರಿಯ ಅಥವಾ ಬಸವಣ್ಣ ಪ್ರಿಯ ಎಂದು ಪ್ರಾರಂಭವಾಗುತ್ತದೆ ಇಂತಹ ವಚನಾಂಕಿತ ಇರುವುದು ಇನ್ನೊಬ್ಬ ಶರಣ ಹಡಪದ ಅಪ್ಪಣ್ಣ ಶರಣರದು ಕಲ್ಯಾಣ ನಾಡಿನಲ್ಲಿ ಇರುವ ಶರಣ ಸ್ಥಳಗಳು ಗುಹೆ ರೀತಿಯಲ್ಲಿವೆ ಇಂತಹ ಗುಹೆಗಳು ರಾಜೇಶ್ವರದಲ್ಲಿಯೂ ಕಂಡುಬರುತ್ತವೆ ಇದು ಶರಣರ ಭೂಮಿಯೇ ಆಗಿತ್ತು ಹಾಗಿದ್ದ ಮೇಲೆ ಆ ಗುಹೆಗಳಲ್ಲಿ ಒಂದು ಶರಣ ಬಾಚಿಕಾಯಕದ ಬಸವಣ್ಣನವರದೇ ಏಕೆ ಆಗಿರಬಾರದು ಎಂದು ಅನೇಕರು ಪ್ರಶ್ನಿಸುತ್ತಾರೆ ರಾಜೇಶ್ವರದ ಸಮೀಪ ತಾಡೋಲ ಎಂಬ ಗ್ರಾಮವಿದೆ ತಾಡೋಲವನ್ನು ಬಿಡಿಸಲು ತಾಡ ಪ್ಲಸ್ ಓಲೆ ಎಂದಂತಾಗುತ್ತದೆ ಅಂದರೆ ಇಲ್ಲಿ ಸಾಕಷ್ಟು ತಾಡಿನ ಮರಗಳು ಇರುತ್ತಿರಬಹುದು ಅದಕ್ಕಾಗಿಯೇ ಇದನ್ನು ತಾಡೋಲೆ ತಾಡೋಲ ತಾಡೋಳ ಎಂದು ಹೆಸರಿರಬಹುದು ಶರಣರು ತಮ್ಮ ವಚನಗಳನ್ನು ತಾಡಗರಿಗಳ ಮೇಲೆ ಬರೆದಿರುವವರು ಎಂಬುದನ್ನು ಗಮನಿಸಬೇಕಾದ ವಿಷಯ ರಾಜೇಶ್ವರದಲ್ಲಿ ಹಿರೇಮಠ ಜಂಗೇನ ಮಠ ದೇವಾಂಗಣ ಮಠ ಕಳ್ಳಿ ಮಠಗಳು ಇರುವವು ರಾಜೇಶ್ವರದಲ್ಲಿ ತಾವರಲಿಂಗ ಹೊಂದಿರುವ ರಾಮಲಿಂಗೇಶ್ವರ ದೇವಾಲಯವಿದೆ ಮತ್ತೆ ಪರ್ವತ ಮಲ್ಲಿಕಾರ್ಜುನ ದೇವಾಲಯವು ಕೂಡ ಇದೆ ರಾಜೇಶ್ವರ ನಿಜಾಮನ ಆಳ್ವಿಕೆಯಲ್ಲಿ ಒಂದು ಪ್ರಮುಖ ತಾಲೂಕಾಗಿತ್ತು ರುಜೆ ರೋಗಂಗಳು ಲಿಂಗದೇಹಿಗಳೆಂಬವರ ಸೋಂಕಿದಲ್ಲಿ ರೋಗದ ಇಚ್ಛೆಯ ನರಿದು ನರಳಿದಲ್ಲಿ ಲಿಂಗದ ಚಿತ್ತವೆತ್ತ ಹೋಗಿತ್ತು ಪಂಚಾಕ್ಷರಿ ಪ್ರಣವ ನಷ್ಟವಾಗಿತ್ತು ಅರ್ಚನೆಯ ಪೂಜೆ ಕೆಟ್ಟಿತ್ತು ಕೃತ್ಯದ ನೇಮ ಭ್ರಷ್ಟವಾಗಿತ್ತು ಇಂತಿವರ ಲಿಂಗದೇಹಿಗಳೆಂದಡೆ ಲಿಂಗ ಸಂಗಿಗಳೊಪ್ಪುವರೇ ಈ ಗುಣ ಸಂಗನ ಬಸವಣ್ಣಂಗೆ ದೂರ ಬಸವಣ್ಣ ಪ್ರಿಯ ವಿಶ್ವಕರ್ಮಠಕ್ಕೆ
ಕಾಳಿಕಾ ವಿಮಲ ರಾಜೇಶ್ವರ ಲಿಂಗಕ್ಕೆ ದೂರ. ಈ ಜಗತ್ತಿನಲ್ಲಿ ಶಾಶ್ವತವಾದುದು ಯಾವುದಿದೆ? ಬಹುಶಃ ಯಾವುದೂ ಇಲ್ಲ. ಎಲ್ಲವೂ ಇಂದು ಇದ್ದು ನಾಳೆ ನಶಿಸುವಂತಹವುಗಳೇ. ಚರಾಚರ ವಸ್ತುಗಳೆಲ್ಲದಕ್ಕೂ ಇದು ಸಹಜ. ರೋಗ ನರನಿಗೆ ಬರದೆ ಮರಕ್ಕೆ ಬರುತ್ತದೆಯೇ ಎಂಬ ಮಾತೊಂದಿತ್ತು. ಈಗ ಅದು ಸುಳ್ಳಾಗಿದೆ. ಮರ, ಕಲ್ಲು, ಮಣ್ಣು, ನೀರು, ಹೀಗೆ ಪ್ರಕೃತಿಯ ಎಲ್ಲ ವಸ್ತುಗಳು ಇದ್ದು ಹೋಗುವಂಥವುಗಳೇ. ಲಿಂಗಾರಾಧನೆಯ ಸಮಯದಲ್ಲಿ ಮನಸ್ಸು ನಿಶ್ಚಲವಾಗಿ ಲಿಂಗದೇವನಲ್ಲೇ ನೆಟ್ಟಿರಬೇಕು ಎಂಬ ಮಾತಿದೆ. ಇದನ್ನು ಏಕಾಗ್ರತೆ, ಭಕ್ತಿಯ ಪರಾಕಷ್ಠೆ, ನಿಷ್ಠೆ ಯಾವ ಹೆಸರುಗಳಿಂದ ಕರೆದರೂ ಅರ್ಥ ಒಂದೇ. ಒಂದು ಕೆಲಸದಲ್ಲಿ ತಲ್ಲೀನವಾಗಿದ್ದಾಗ ಮತ್ತೊಂದರ ಚಿತ್ತದಲ್ಲಿ ಸುಳಿಯಬಾರದು. ಸುಳಿದರೆ ಅದು ಚಪಲ ಚಿತ್ತ. ಪರಮಾತ್ಮನಲ್ಲಿ ಮನಸ್ಸು ಸೇರಿದಾಗ ದೈಹಿಕ, ಲೌಕಿಕ ಹೀಗೆ ಯಾವುದೇ ಬಾಧೆ ಕಾಡಿದಾಗಲೂ ಅದರ ಅರಿವಿನಿಂದ ಮೈ ಮನ ನರಳಬಾರದು. ಕಲ್ಯಾಣದ ಮಹಾಮನೆಯಲ್ಲಿ ಅಣ್ಣನವರು ಲಿಂಗಪೂಜೆಯಲ್ಲಿ ನಿರತರಾದಾಗ ಪ್ರಭುದೇವರು ಬಂದು ಆಡಿದ ಆಟ, ಅಣ್ಣನವರು ಪರೀಕ್ಷಿಸಿದ ಪರಿಯನ್ನು ನಾವೆಲ್ಲರೂ ಅರಿತಿದ್ದೇವೆ. ಶಿವಪೂಜೆಯಲ್ಲಿ ನಿರತರಾದಾಗ ಸ್ವಯಂ ಶಿವನೇ ಬಂದರೂ ಲೆಕ್ಕಿಸದ ಭಕ್ತಿಯ ಏಕಾಗ್ರತೆ ಅಣ್ಣನವರದು. ಶಿವನೇ ಬಂದಾಗಲೂ ಚಂಚಲಗೊಳ್ಳದ ಮನ ರೋಗ ರುಜಿನಗಳಿಗೆ ಹೆದರಿದರೆ ನಮ ಶಿವಾಯ ಪಂಚಾಕ್ಷರದ ಪ್ರಣವವನ್ನು ಜಪಿಸುತ್ತಾ ಲಿಂಗಾರಾಧನೆಯಲ್ಲಿ ನಿರತವಾದ ಮನ ದೈಹಿಕ ಬಾಧೆಗಳಿಂದ ಹಲಬುಗೆಟ್ಟು ರೋಧಿಸಿದರೆ ಆ ಪೂಜೆಗೆ ಯಾವ ಬೆಲೆಯೂ ಇಲ್ಲ. ದೇಹವೇ ನಶ್ವರ ಎಂದಾದಾಗ ದೇಹವನ್ನು ಬಾಧೆಗೊಳಪಡಿಸುವ ರೋಗ ರುಜಿನಗಳು ನಶ್ವರವೇ. ನಶ್ವರವನ್ನು ಹಿರಿದಾಗಿಸಿಕೊಂಡು ಶಿವ ಸಾನ್ನಿಧ್ಯವೆಂಬ ಶಾಶ್ವತ ಸುಖವನ್ನು ನಿರ್ಲಕ್ಷಿಸುವುದು ಯಾವ ಪುರುಷಾರ್ಥಕ್ಕೆ? ಏಕಾಗ್ರತೆಯಿಲ್ಲದೆ ಲಿಂಗಾಪೂಜೆಯಲ್ಲಿ ನಿರತರಾದವರನ್ನು ಲಿಂಗ ದೇಹಿಗಳು ಎನ್ನಲಾಗುವುದಿಲ್ಲ. ಒಂದು ವೇಳೆ ಅಂದರೂ ಅದನ್ನು ಯಾರೂ ಒಪ್ಪಿಕೊಳ್ಳುವುದೂ ಇಲ್ಲ. ನಡೆ ನುಡಿಯ ಶುದ್ಧತೆಯನ್ನು ಅಪೇಕ್ಷಿಸುವ ಮಾಡುವ ಕೆಲಸವನ್ನು ತ್ರಿಕರಣ ಪೂರ್ವಕವಾಗಿ ಏಕಮನಸ್ಕರಾಗಿ ಮಾಡಬೇಕೆಂದು ಆಶಿಸುವ ಬಸವಣ್ಣನವರಂತೂ ಇಂತಹ ನಡವಳಿಕೆಗಳಿಂದ ಬಹುದೂರವೇ. ಒಪ್ಪವಿಲ್ಲದ ಕೆಲಸ ಎಪ್ಪುಗಟ್ಟಿ ಗಮಿಸುವ ಬದಲು ಅಳಸಿ ನಾರುತ್ತ ನಾತ ಬೀರುತ್ತದೆ, ಅನಾಥವಾಗುತ್ತದೆ. ಯಾವುದೇ ಕೆಲಸವಿರಲಿ ಶ್ರದ್ಧೆ ಬೇಕು, ಸಿದ್ಧಿಯ ಹಂಬಲ ಬೇಕು. ಸಾಧಕನಿಗಲ್ಲದೆ ಮತ್ತಾರಿಗೂ ವಿಜಯಲಕ್ಷ್ಮಿ ಮಾಲೆ ಹಾಕಲಾರಳು. ನಶ್ವರ ಬದುಕಿನಲ್ಲಿ ಶಾಶ್ವತವೆನಿಸುವ ಕೃತ್ಯದಲ್ಲಿ ತೊಡಗಿದಾಗ ಮಾತ್ರ ಅದು ನಿಯಮಬದ್ಧವಾಗುತ್ತದೆ. ಇಲ್ಲದಿದ್ದರೆ ಆ ನಿಯಮ ದಾರಿ ತಪ್ಪಿದ ರೀತಿಯಂತಾಗುತ್ತದೆ ಎಂದು ಎಚ್ಚರಿಸುವ ಈ ವಚನಕಾರ ತಮ್ಮ ವಚನದ ಮೂಲಕ ಬದುಕಿನ ಬದ್ಧತೆಗೆ ಕನ್ನಡಿ ಹಿಡಿದಿದ್ದಾರೆ. ಧನ್ಯವಾದಗಳು. ಮುಂದಿನ ವಚನಾಮೃತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸರ್ವರಿಗೂ ಶರಣು, ಶರಣಾರ್ಥಿಗಳು. ವಚನಾಮೃತ ನಾಡಿನ ಪ್ರಸಿದ್ಧ ವಚನಕಾರರ ವಚನಗಳನ್ನ ಆಧರಿಸಿದ ಸರಣಿ ಕಾರ್ಯಕ್ರಮ. ಬದುಕಿನಲ್ಲಿ ಕಂದಾಚಾರ, ಮೌಢ್ಯತೆ, ಅಸ್ಪೃಶ್ಯತೆ, ದಾಂಭಿಕತೆಯನ್ನ ಹೊಡೆದೋಡಿಸಿ ಮಾನವೀಯ ಮೌಲ್ಯ, ಆದರ್ಶ, ತತ್ವ ಸಿದ್ಧಾಂತಗಳನ್ನ ಅನುಷ್ಠಾನಗೊಳಿಸುವ ವಿನೂತನ ಕಾರ್ಯಕ್ರಮ ವಚನಾಮೃತ. ತಪ್ಪದೇ ಕೇಳಿ ಬೆಳಿಗ್ಗೆ 6:54 ನಿಮ್ಮ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.